ಆ ಕಮಿಟಿ ನಮ್ಮ ಸಮಿತಿಯ ನೌಕರ ಸಂಘದ ಪದಾಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದರು. ಅದಾದ ನಂತರ ಐ ಆಮ್ ಕಮಿಂಗ್ ಶಾರ್ಟ್, ಪತ್ರವನ್ನು ತಮ್ಮ ಕೈಯಲ್ಲಿ ಕೊಟ್ಟಿರೋದ್ರಿಂದ ಒಂದು 10-20 ಸಾರಿ ಭೇಟಿ ಮಾಡಿದರೂ ಸಹ ಯಾವುದೋ ಒಂದು ಬೇಡಿಕೆಯನ್ನು ಈಡೇರಿಸ್ದಂಗೆ ಮಾಡಿ ಒಂದು ಸುತ್ತೋಲೆ ಹಾಕೋದು. ಯಥಾಕಥಿತವಾಗಿ ವರದಿಯ ಬಗ್ಗೆ ನಾವು ಒತ್ತಾಯವನ್ನು ಹಾಕುತ್ತಾ ಇದ್ದರೆ, ಆದರೆ ಯಾವುದೋ ಒಂದು ಬೇಡಿಕೆಯನ್ನು ಅಪ್ರತ್ಯಕ್ಷವಾಗಿ ಕೆಲವು ನಿಬಂಧನೆಗಳೊಂದಿಗೆ ಹೇರುವಂಥ ಪ್ರಯತ್ನವನ್ನು ಇಲಾಖೆ ಮಾಡಿದೆ. ಸುಧಾಕರ್ ಅವರು ಇಂಥ ಒಬ್ಬ ಮಹಾನ್ ಸಚಿವರು ನಮಗೆ ಸಿಕ್ಕಿಬಿಟ್ಟಿದ್ದಾರೆ. ಯಾವ ಶಾಸಕರು ಫೋನು ಮಾಡಿದರೂ ಕೂಡ ತೆಗೆದೇ ಇರತಕ್ಕಂಥ ಅತ್ಯುತ್ತಮ ನಡವಳಿಕೆಯನ್ನು ಅವರು ರೂಪಿಸಿಕೊಂಡಿದ್ದಾರೆ. ಸಚಿವರುಗಳೇ ಫೋನು ಮಾಡಿದರೆ ಒಬ್ಬ ಸಚಿವನಾಗಿ ರೆಸ್ಪಾಂಡ್ ಮಾಡದಿರತಕ್ಕಂಥ ಕೇವಲ ವಾಟ್ಸಪ್ ಮೆಸೇಜ್, ವಾಟ್ಸಪ್ಪಲ್ಲಿ ಮಾತು ಏನೇ ಒಂದು ತುರ್ತು ನಾಳೆ ಶಿವಮೊಗ್ಗದೊಳಗೆ ಅನಾಹುತ ಆಗಿ ಸಾವು ನೋವು ಆಗಿದೆಯಪ್ಪ ಅಂತ ಗಮನ ಸೆಳೆಯಬೇಕು ಅಂದರೆ ಅವ್ರಿಗೆ ವಾಟ್ಸಪ್ ಮೂಲಕ ಕಳಿಸ್ಬೇಕೇ ಹೊರತು ಫೋನಿನ ಮೂಲಕ ಮಾತನಾಡುವುದಿಲ್ಲ. ಬಹುಶಃ ಕೊಮೇನಿ ಥರ ಇವರು ಮೊಬೈಲೇ ಮುಟ್ಟೋದಿಲ್ಲ. ಹೋಗಲಿ, ವಾಟ್ಸಪ್ಗೆ ಮಾರುತ್ತರ ಬರ್ತದ ಅಂದರೆ ಮಾರುತ್ತವರು ಬರುವುದಿಲ್ಲ. ಸಚಿವರನ್ನ ಭೇಟಿ ಮಾಡಿದಾಗ ಇತ್ತೀಚೆಗೆ ಚಿಕ್ಕಮಗಳೂರಿನ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮ, ಓ ಇನ್ನೂ ಹಾಗೆ ಇಲ್ವಾ, ನಾನು ನಾಳೆನೇ ಮಾಡ್ತೀನಿ ಅಂಥೇಳಿ 16 ಬಾರಿ ನನಗೇನೆ ಚಮಕಾಯಿಸಿ ಒಬ್ಬ ಸೀನಿಯರ್ ಶಾಸಕನಿದ್ದೇನೆ, ನನ್ನ ಸ್ವಂತ ಬೇಡಿಕೆಗಾಗಿ ಬಂದಿಲ್ಲ, ಅವರದೇ ಇಲಾಖೆಯ ಭವಿಷ್ಯದ ದೃಷ್ಟಿಯಿಂದ ಈ ನೌಕರರನ್ನು ಸದಾ ಸನ್ನದ್ಧವಾಗಿ ಇಡಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ಮಾತನಾಡಿದರೆ ಈ ಕ್ಷಣದವರೆಗೆ ಆ ಮನುಷ್ಯ ಪ್ರತಿಕ್ರಿಯಿಸುತ್ತಿಲ್ಲ, ಆ್ಯಕ್ಷನ್ ತೆಗೆದುಕೊಂಡಿಲ್ಲ. ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿಗಳು ಬಂದಾಗ ಅವರ ಗಮನಕ್ಕೆ ಕೂಡ ತಂದೆ, ನಾನು ಕರೆಸಿ ಮಾತಾಡ್ತೇನೆ ಅಂದರು. ಅದು ಮಾತಾಡಿದಿರೋ ಬಿಟ್ಟರು ಗೊತ್ತಾಗಿಲ್ಲ. ಮತ್ತೊಮ್ಮೆ ಒಂದು ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಸೌಜನ್ಯಪೂರ್ವಕವಾಗಿ ಬರಿತಾ ಇದ್ದೇನೆ. ಒಬ್ಬ ಆಡಳಿತ ಪಕ್ಷದ ಸದಸ್ಯ ಒಬ್ಬ ಮಂತ್ರಿಯನ್ನು ಇನ್ನಂತರ ಸೌಜನ್ಯರಹಿತವಾಗಿ ಟ್ಯಾಕಲ್ ಮಾಡಬೇಕಾದಂಥ ಮಾನಸಿಕ ಹಂತಕ್ಕೆ ನಾನು ಬಂದು ಮುಟ್ಟಿದ್ದೇನೆ ನೌಕರ ಹಿತದೃಷ್ಟಿಯಿಂದ. ಯಾವಾಗ ಅವರು ನಮಗೆ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸುವುದಿಲ್ಲವೋ, ನನ್ನ ವ್ಯಕ್ತಿಗತ ನಿಲುವಳಿಗೆ ಅವರು ಶಾಸಕನಾಗಿ ನನಗೆ ಅವರು ಸಚಿವರಾಗಿ ಕಂಡು ಬರುವುದಿಲ್ಲ. ಇನ್ನು ಮುಂದಿನ ನಂತರ ಇಲಾಖೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅಸಮರ್ಥರಾಗಿರ್ತಕ್ಕಂಥ ಅಥವಾ ಅದರ ಕಡೆ ಗಮನ ಕೊಡೋಕ್ಕೆ ಸಮಯದಲ್ಲಿರ್ತಕ್ಕಂಥ ಒಬ್ಬ ಸಚಿವರಿಂದ ನಾವು ಹೇಗೆ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಹಾಗೆ ಮಾಡಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರ್ತಾ ಇದೆ. ಅದಕ್ಕೆ ಅವಕಾಶವನ್ನು ಸರ್ಕಾರ ಕೊಡಬಾರ್ದು, ಮುಖ್ಯಮಂತ್ರಿಗಳು ಗಮನ ತರ್ತಾ ಇದ್ದೇನೆ, ಅವರು ಕೊಡಬಾರ್ದು. ನಾಳೆ ಹೇಳಿದ್ರು ಆಶ್ಚರ್ಯ ಆಗಿಬಿಡ್ಬೋದು, ಇದೇನಪ್ಪ ಆಡಳಿತ ಪಕ್ಷ ಸದಸ್ಯ ಹೀಗೆ ಬೆನ್ನತ್ಕೊಂಡಿದ್ದಾನೆ ಮಂತ್ರಿಗಳಿಗೆ ಅಂತ. ಅದಕ್ಕೋಸ್ಕರ ನನ್ನ ಸರ್ಕಾರಕ್ಕೆ ಸ್ವಲ್ಪ ಮೃದು ಧೋರಣೆ ಅಲ್ಲದೆ ಹೊರಟು ಅಲ್ಲದ ಮಧ್ಯಮ ಧ್ವನಿಯಲ್ಲಿ ಎಚ್ಚರಿಕೆಯನ್ನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನನಗೆ ಸಂಘರ್ಷಕ್ಕೆ ದಯಮಾಡಿ ಅವಕಾಶವನ್ನು ಮಾಡಿಕೊಡಬೇಡಿ. ನಾನು ಕೇಳ್ತಾ ಇರತಕ್ಕಂಥದ್ದು ಸುಮಾರು 28-30 ಸಾವಿರ ನೌಕರರ ಪರವಾಗಿ. ಇದನ್ನು ಮಾಡುವುದರಿಂದ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆಯೇ ಹೊರತು, ಮಾಡದೇ ಇದ್ದರೆ ಇಷ್ಟು ದೊಡ್ಡ ಸಮೂಹ ಸರ್ಕಾರದ ಮೇಲೆ ನಿರಾಶೆಗೊಳ್ಳುತ್ತದೆ, ಸರ್ಕಾರದ ವಿರುದ್ಧ ನಿಲುವುಗಳನ್ನು ತೆಗೆದುಕೊಳ್ಳುವುದಂಥ ಮಾನಸಿಕ ಸ್ಥಿತಿಗೆ ಮುಟ್ಟುತ್ತೆ. ಆ ದೃಷ್ಟಿಯಿಂದನಾದರೂ ಕೂಡಲೇ ವರದಿಯನ್ನು ಜಾರಿಗೆ ಮಾಡಬೇಕು. ಅದು ಆಗದೇ ಇದ್ದರೆ ಮತ್ತೊಮ್ಮೆ ಸದನ ಬರ್ತಾ ಇದೆ. ಇನ್ನು ಬಹುಶಃ ಜುಲೈ 1 ಒಳಗೆ ಸದನ ಪ್ರಾರಂಭ ಆಗಬಹುದು. ಈ ಚುನಾವಣೆಗಳು ಮುಗಿದ ನಂತರ ಸದನದಲ್ಲೂ ಕೂಡ ಇದನ್ನು ಭಾಳ ಗಂಭೀರವಾಗಿ ಹೇಳಿಕೊಂಡು ಬಡಿದಾಡಬೇಕಾಗುತ್ತೆ. ಅಗತ್ಯ ಬಿದ್ದರೆ ಬಹಿರಂಗ ಹೋರಾಟಕ್ಕೂ ಕೂಡ ನಾವು ಸಿದ್ಧರಾಗ್ತೇವೆ ಅಂತಕ್ಕಂಥ ವಿನಂತಿಯನ್ನು ತಮ್ಮ ಮೂಲಕ ಮಾಡ್ತಾ ಬಾಕಿಯಂತೆ ಮಾಹಿತಿಯನ್ನು ತಮಗೆ ಲಿಖಿತವಾಗಿಯೇ ಒದಗಿಸಿದ್ದೇನೆ. ಹಾಗಾಗಿ ಹೆಚ್ಚು ಬಗ್ಗೆ ನಾನು ಹೇಳೋಕ್ಕೆ ಬಯಸೋದಕ್ಕಿಂತ ತಾವೇ ಏನಾದರೂ ಪ್ರಶ್ನೆಯನ್ನು ಕೇಳುವಂಥದ್ದಕ್ಕೆ ಉತ್ತರವನ್ನು ನೀಡ್ತೇನೆ.